ಬಗ್ಗೆ ಪೂರ್ತಿ ಡೀಟೇಲ್ಸ್ನ ಪ್ರೆಸ್ ನೋಟ್ ಕೊಟ್ಟಿದ್ದೀರಿ ಈಗ ಡೀಟೇಲ್ಸ್. ಅದರಲ್ಲಿ ಪ್ರತಿಯೊಂದು ಅಂದರೆ ಎಲ್ಲೆಲ್ಲಿ ರೆಸ್ಟ್ರಿಕ್ಷನ್ಸ್ ಇದೆ, ವೆಹಿಕಲ್ ರೆಗ್ಯುಲರ್ ಮೂವ್ಮೆಂಟ್ಗೆ ರೆಸ್ಟ್ರಿಕ್ಷನ್ಸ್ ಇದೆ, ಮತ್ತು ಪಾರ್ಕಿಂಗಲ್ಲಿ ರೆಸ್ಟ್ರಿಕ್ಷನ್ಸ್ ಇದೆ, ಅದು ಡೀಟೇಲ್ಸ್ ನಾವು ಕೊಟ್ಟಿದ್ದೀವಿ. ಬಹಳ ಮುಖ್ಯವಾಗಿ ಅವತ್ತು ನಮ್ಮ ಉದ್ದೇಶ ಏನಿರ್ತದೆ ಅಂದರೆ ಜನ ಸೆಲೆಬ್ರೇಟ್ ಮಾಡಬೇಕು, ಬಟ್ ಅಟ್ ದ ಸೇಮ್ ಟೈಮ್ ಬಹಳ ಸೇಫ್ ಆಗಿ ಎಲ್ಲಿ ಬರ್ತಾರೆ ಅಲ್ಲಿಂದ ಮನೆಗೆ ಅಥವಾ ಅವ್ರ ಜರ್ನಿ ಎಲ್ಲಿಂದ ಎಲ್ಲಿ ಬರ್ತಾರೆ ಮತ್ತು ಎಲ್ಲಿ ವಾಪಸ್ ಹೋಗ್ತಾರೆ ಅದು ಬಹಳ ಸೇಫ್ ಆಗಿ ಸೆಕ್ಯೂರ್ ಆಗಿ ವಾಪಸ್ ಹೋಗಬೇಕು. ಅದರ ಬಗ್ಗೆ ನಾವು ಸ್ವಲ್ಪ ಜಾಸ್ತಿ ಈಗ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀವಿ. ಬಹಳ ಮುಖ್ಯವಾಗಿ ಸಾರ್ವಜನಿಕ ನಾವು ಕೊಡ್ತಾ ಇರೋದು ಏನಂದ್ರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಸ್ವಲ್ಪ ಜಾಸ್ತಿ ಬಳಸಬೇಕು ಅಂತ. ಯಾಕಂದ್ರೆ ಸಾಮಾನ್ಯವಾಗಿ 31st ನೈಟ್ ತುಂಬಾ ವಾಹನ ದಟ್ಟಣೆ ಜಾಸ್ತಿ ಇರ್ತದೆ, ಪರ್ಟಿಕ್ಯುಲರ್ಲಿ ಸೆಂಟ್ರಲ್ ಏರಿಯಾಗಳಲ್ಲಿ ಮತ್ತು ಎಲ್ಲೆಲ್ಲಿ ಕಮರ್ಷಿಯಲ್ ಏರಿಯಾಸ್ ಮತ್ತು ಮಾಲ್ಸ್ ಎಲ್ಲ ಎಲ್ಲಿದೆ ಅಲ್ಲಿ ಟ್ರಾಫಿಕ್ ಕಂಜೆಷನ್ ತುಂಬಾ ಇರ್ತದೆ, ಮತ್ತೆ ಇವನ್ ಸಾರ್ವಜನಿಕರು ಸಹ ಸ್ವಲ್ಪ ತೊಂದರೆ ಆಗುತ್ತೆ. ಇವನ್ ಯಾರು ಇವರು ದಾಳಿಂಬೆ ಬೆಳೆದು ವರ್ಷಕ್ಕೆ 1 ಎಕರೆ ಜಾಗದಲ್ಲಿ 10 ಲಕ್ಷ ಸಂಪಾದನೆ ಮಾಡ್ತಾರೆ, ಅವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಸೆಲೆಬ್ರೇಟ್ ಮಾಡೋಕೆ ಬರ್ತಾರೆ ಅವ್ರಿಗೂ ಸಹ ತೊಂದರೆ ಆಗ್ತದೆ, ಯಾಕಂದ್ರೆ ಬರ್ಲಿಕ್ಕೆ ಹೋಗ್ಲಿಕ್ಕೆ ಟ್ರಾಫಿಕ್ ಕಂಡೀಷನ್ ಇದ್ರೆ ಅವ್ರಿಗೂ ಸಹ ತೊಂದರೆ ಆಗುತ್ತೆ, ಮತ್ತೆ ನಾರ್ಮಲ್ ಯಾರು ರೋಡ್ ಯೂಸರ್ಸ್ ಇದ್ದಾರೆ ಅವ್ರಿಗೂ ಸಹ ತೊಂದರೆ ಆಗುತ್ತೆ. ಅದಕ್ಕಾಗಿ ಸ್ವಲ್ಪ ನಾವು ಆದಷ್ಟು ಜಾಸ್ತಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬಳಸಬೇಕು ಅಂತ ಪ್ರಯತ್ನ ಮಾಡ್ತಿದ್ದೀವಿ. ಇದ್ರ ಬಗ್ಗೆ ಆಲ್ರೆಡಿ ಮೆಟ್ರೋ ಮತ್ತು BMTC ಅವರು ರಾತ್ರಿ ಬಸ್ಸಸ್ ಮತ್ತು ಮೆಟ್ರೋ ಟ್ರೈನ್ನ ಓಡಿಸ್ಲಿಕ್ಕೆ ಅವರು ಒಪ್ಪಿದ್ದಾರೆ. ಮತ್ತೆ ನಾರ್ಮಲಿ ನಮ್ಮ ಫೋಕಸ್ ಈ 3 ತರ ವೈಲೇಷನ್ಸ್ ತುಂಬಾ ಜಾಸ್ತಿ ಆಗುತ್ತೆ 31st ನೈಟ್ ಅಲ್ಲಿ. ಅಂದ್ರೆ ಪ್ರೀವಿಯಸ್ ಇಯರ್ಸ್ ನಾವು ನೋಡಿದ್ರೆ ಒಂದು ಓವರ್ ಸ್ಪೀಡಿಂಗ್ ಮಾಡುವಂಥದ್ದು, ಎರಡನೇದು ನೆಗ್ಲಿಜೆಂಟ್ ಡ್ರೈವಿಂಗ್ ಅಂದ್ರೆ ತುಂಬಾ ಅಜಾಗ್ರತೆಯಿಂದ ಅಂದ್ರೆ ಬಹಳಷ್ಟು ನೆಗ್ಲಿಜೆಂಟ್ ಟೈಪ್ ಆಫ್ ಡ್ರೈವಿಂಗ್ ಅಂತಾರಲ್ಲ, ಸಮಟೈಮ್ಸ್ ವೀಲಿಂಗ್ ಅಥವಾ ಡ್ರ್ಯಾಗ್ ರೇಸಿಂಗ್ ಎಲ್ಲ ಮಾಡಲಿಕ್ಕೂ ಸಹ ನಾನು ಹಿಂದೆ ನೋಡಿದ್ದೀವಿ ಅಂತದ್ದು ನಿರ್ದೇಶನಗಳು ಆಗಿದೆ. ಮತ್ತೆ ಡ್ರಂಕನ್ ಡ್ರೈವಿಂಗ್, ಈ 3 ಬಗ್ಗೆ ನಾವು ಜಾಸ್ತಿ ಕಠಿಣ ಕ್ರಮ ತಗೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಮತ್ತೆ ಇದಕ್ಕಾಗಿ ಸ್ವಲ್ಪ ಪೂರ್ವ ಸಿದ್ಧತೆಯನ್ನು ಸಹ ಮಾಡಿದ್ದೀವಿ. ಬಹಳ ಮುಖ್ಯವಾಗಿ ಎಲ್ಲ ಫ್ಲೈಓವರ್ಸ್ಗಳು ಎಲ್ಲ ಕ್ಲೋಸ್ ಮಾಡ್ತೀವಿ. ಇನ್ಫ್ಯಾಕ್ಟ್ ಎಕ್ಸೆಪ್ಟ್ ನಮ್ಮ ಎಲಿವೇಟೆಡ್ ರೋಡ್ ಫ್ಲೈಓವರ್ ಏನಿದೆ ಏರ್ಪೋರ್ಟ್ ಹೋಗೋದು, ಅದು ಒಂದು ಬಿಟ್ಟರೆ ಬೇರೆ ಎಲ್ಲ 30 ಫ್ಲೈಓವರ್ಸ್ ಏನು ಸಿಟಿನಲ್ಲಿದೆ ಎಲ್ಲ ಫ್ಲೈಓವರ್ಸು ಕ್ಲೋಸ್ ಆಗುತ್ತೆ ರಾತ್ರಿ 9 ಗಂಟೆ ಮೇಲೆ. ಮತ್ತು ಈವನ್ ಎಲಿವೇಟೆಡ್ ಫ್ಲೈಓವರ್ ಮೇಲೂ ಸಹ 2-wheelers 9 ಗಂಟೆ ಮೇಲೆ ನಾವು ಬಿಡೋದಿಲ್ಲ, ಯಾಕಂದರೆ ನಾರ್ಮಲಿ 2-wheelers ಜಾಸ್ತಿ ಡ್ರ್ಯಾಗ್ ರೇಸಿಂಗ್ ಅಥವಾ ವೀಲಿಂಗ್ ಮಾಡೋದು ಅಥವಾ ಓವರ್ ಸ್ಪೀಡಿಂಗ್ ಇದರಲ್ಲಿ ಇಂಡಲ್ಜ್ ಆಗುವಂಥದ್ದು. ಸೊ ಅದರಿಂದ 2-wheelersನ ಎಲಿವೇಟೆಡ್ ರೋಡ್ ಮೇಲೆ 9 ಗಂಟೆ ಮೇಲೆ ಬಿಡೋದಿಲ್ಲ, ಅವರು ಕೆಳಗಡೆ ರೋಡಲ್ಲೇ ಹೋಗಬೇಕಾಗುತ್ತದೆ. ಹಾಗೆಯೇ ನೈಸ್ ರೋಡಲ್ಲೂ ಸಹ ರಾತ್ರಿ 9 ಗಂಟೆ ಮೇಲೆ ಯಾವುದು 2-wheelersನ ಬಿಡೋದಿಲ್ಲ. ಇನ್ಫ್ಯಾಕ್ಟ್ ನೈಸ್ ಅಥಾರಿಟೀಸ್ ಈಗ 1 ಗಂಟೆ ಮೇಲೆ ಬ್ಯಾನ್ ಮಾಡಿದ್ದಾರೆ 2-wheelers ಹೋಗಬಾರ್ದು ಅಂತ. ಈಗ 9 ಗಂಟೆ ಮೇಲೆ ನೈಸ್ ರೋಡಲ್ಲಿ ಯಾವುದು 2-wheelers ಹೋಗಬಾರ್ದು ಅಂತ. ಯಾಕಂದ್ರೆ ಸಮಸ್ಯೆ ಏನು ಬರ್ತದೆ ಅಂದರೆ ಸ್ವಲ್ಪ 2-wheelersನಲ್ಲಿ ಪರ್ಟಿಕ್ಯುಲರ್ಲಿ ಓವರ್ ಸ್ಪೀಡಿಂಗ್ ಅಥವಾ ಬೇರೆ ನೆಗ್ಲಿಜೆಂಟ್ ಡ್ರೈವಿಂಗ್ ಅಥವಾ ಬೇರೆ ಏನಾದರೂ ಈವನ್ ಡ್ರಂಕ್ ಡ್ರೈವಿಂಗ್ ಏನಾದರೂ ಮಾಡಿದ್ರೆ ಸ್ಮಾಲ್ ಆಕ್ಸಿಡೆಂಟ್ ಆಲ್ಸೋ ಲೀಡ್ಸ್ ಟು ಫೆಟಾಲಿಟೀಸ್. ಅದಕ್ಕೋಸ್ಕರ ಅದನ್ನು ಪ್ರಾಣ ಉಳಿಸಬೇಕು. ಬಹಳ ಮುಖ್ಯವಾಗಿ ಅವರು ಸೇಫ್ ಆಗಿರಬೇಕು, ಮತ್ತು ಬೇರೆಯವರು ಅದು ಬೇರೆ ರೋಡ್ ಯೂಸರ್ಸ್ ಯಾರಿದ್ದಾರೆ ಅವರು ಸೇಫ್ ಆಗಿ ಹೋಗಬೇಕು. ಸೊ ಆ ವಿಷಯದಲ್ಲಿ ನಾವು ಈಗ ಪ್ರಯತ್ನ ಮಾಡ್ತಿದ್ದೀವಿ. ಮತ್ತು ಅವತ್ತು CBO ಅವರು ಹೇಳಿದ ಹಾಗೆ ಎಲ್ಲ ಟ್ರಾಫಿಕ್ ಆಫೀಸರ್ಸು ಮತ್ತು ಟ್ರಾಫಿಕ್ ಸಿಬ್ಬಂದಿಗಳು ಅವತ್ತು ರೋಡಲ್ಲಿರ್ತಾರೆ. ಮತ್ತು ಡ್ರಂಕ್ ಅಂಡ್ ಡ್ರೈವಿಂಗ್ ಚೆಕ್ 100% ಆಗುತ್ತೆ. ಇನ್ಫ್ಯಾಕ್ಟ್ ಎಲ್ಲ ಇಷ್ಟು ದಿನ ನಾವು ರ್ಯಾಂಡಮ್ ಚೆಕ್ಸ್ ಮಾಡ್ತಾಯಿದ್ದೀವಿ, ಬಟ್ ಅವಾಗಂತೂ ಲಾರ್ಜ್ ಸ್ಕೇಲಲ್ಲಿ ಡ್ರಂಕ್ ಅಂಡ್ ಡ್ರೈವಿಂಗ್ ಮಾಡ್ತೀವಿ. ಸೊ ದಟ್ ಯಾರು ಪಾನಮೂತ್ರರಾಗಿ ಡ್ರೈವ್ ಮಾಡಿಕೊಂಡು ತಮ್ಮ ಪ್ರಾಣನ ಕಳ್ಕೊಬಾರ್ದು ಅಥವಾ ಬೇರೆಯವರು ಸುರಕ್ಷತೆಗೆ ಹ್ಯಾಂಪರ್ ಆಗಬಾರ್ದು, ಅದು ಅದರ ಬಗ್ಗೆ ಜಾಸ್ತಿ ನಿಗಾ ವಹಿಸುವಂತೀವಿ. ಹಾಗೆ ರೋಡ್ಗಳು ನಾವು ಈಗ ಡೀಟೇಲ್ಸ್ ಕೊಟ್ಟಿದ್ದೀನಿ ನಮ್ಮ ಪ್ರೆಸ್ ನೋಟಲ್ಲಿ, ಎಲ್ಲ ಡೀಟೇಲ್ಸ್ ಇದೆ ಅದರಲ್ಲಿ, ಯಾವ ರೋಡ್ ಕ್ಲೋಸ್ ಆಗುತ್ತೆ ಮತ್ತು ಎಲ್ಲಿ ಪಾರ್ಕಿಂಗ್ ಆಗಿದೆ ಅಂತ ಇದರ ಬಗ್ಗೆ ತಾವು ಡೀಟೇಲ್ಸ್ ನೋಡ್ಕೊಬಹುದು. ಮತ್ತು ಬಹಳ ಮುಖ್ಯವಾಗಿ ಈ 3 ವಿಚಾರಗಳ ಬಗ್ಗೆ ಸ್ವಲ್ಪ ಸಾರ್ವಜನಿಕರಿಗೆ ಗಮನಿಸಬೇಕು ಅಂತ ಮನವಿ ಮಾಡುವಂಥದ್ದು. ಒಂದು ಸೆಲೆಬ್ರೇಷನ್ ಟೈಮಲ್ಲಿ ರೋಡ್ ಆಕ್ಸಿಡೆಂಟ್ಸ್ ಆಗಿ ಅಥವಾ ಯಾವುದೇ ಒಂದು ಮೇಜರ್ ಕ್ಯಾಜುಯಲಿಟಿ ಆಗಿ ಯಾರು ಪ್ರಾಣ ಕಳ್ಕೊಬಾರ್ದು, ಅದು ಬಹಳ ಮುಖ್ಯ. ಪ್ರಯತ್ನ ಮಾಡ್ತೀವಿ ಮತ್ತು ಸಾರ್ವಜನಿಕರು ಅದರ ಜೊತೆಗೆ ಕೈ ಜೋಡಿಸ್ಬೇಕು, ಮತ್ತು ಎಲ್ಲ ರೀತಿಯಲ್ಲಿ ಟ್ರಾಫಿಕ್ ಪೊಲೀಸರ ಜೊತೆಗೆ ಸಹಕರಿಸಬೇಕು. ಬಹಳ ಮುಖ್ಯವಾಗಿ ಈ ಡ್ರ್ಯಾಗ್ ರೇಸಿಂಗ್, ದೆನ್ ಓವರ್ ಸ್ಪೀಡಿಂಗ್, ನೆಗ್ಲಿಜೆಂಟ್ ಡ್ರೈವಿಂಗ್ ಮತ್ತು ಡ್ರಂಕನ್ ಡ್ರೈವಿಂಗ್, ಇದನ್ನು ಯಾವ ಕಾರಣಕ್ಕೂ ಮಾಡಬಾರ್ದು ಅಂತ ಮನವಿ ಮಾಡ್ತೀವಿ. ಥ್ಯಾಂಕ್ ಯು. ಇವರು
ದಾಳಿಂಬೆ ಬೆಳೆದು ವರ್ಷಕ್ಕೆ ಒಂದು ಎಕರೆ ಜಾಗದಲ್ಲಿ 10 ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ. ಅವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.